ಕನಕದಾಸರ ಪುತ್ಥಳಿಯನ್ನಲ್ಲಿ ಅನಾವರಣ ಮಾಡಿ ಬಂದ ಮೇಲೆ ನಮ್ಮೂರಿಗೆ ಕನಕದಾಸರು ಬಂದು ದಿನಾ ನಮ್ಮನ್ನು ನೋಡ್ತಾರೆ, ಏನ್ ನೀವು ಮಾಡ್ತಾ ಇದ್ದೀರಿ ಅಂತ ನೋಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ನಾವು ಓದ್ಲಿಲ್ಲ, ನಮ್ಮ ಅಪ್ಪ ಅಮ್ಮ ನಮ್ ಯಾವ್ದೋ ಕಾರಣಕ್ಕೆ ಓದ್ಸಕ್ ಆಗ್ಲಿಲ್ಲ. ಅರ್ಧ ಎಕರೆ, ಒಂದ್ ಎಕರೆ, ಎರಡ್ ಎಕರೆ ಜೀವನ ಮಾಡ್ತಿದೀವಿ, ಇನ್ ಕೆಲವ್ರು ಕೂಲಿ ಕೆಲಸ ಮಾಡ್ತಿದೀವಿ. ಯಾಕೆ ಅಂದ್ರೆ ಓದ್ಲಿಲ್ಲ. ಕನಕದಾಸರು ಉದ್ಗ್ರಂಥಗಳನ್ನ ಬರೆದು ಅನೇಕ ಹಾಡುಗಳನ್ನ ಹಾಡಿ ಜ್ಞಾನಿ ಅನ್ನಂತ ಪದವಿಯನ್ನು ಪಡೆದಂತ ವ್ಯಕ್ತಿ ಕನಕದಾಸರು ಅನ್ನೋದನ್ನ ನಾವ್ಯಾವತ್ತೂ ಮರೆಯಕ್ಕಾಗಲ್ಲ. ಕನಕದಾಸನ ಪ್ರತಿಮೆಯಲ್ಲಿ ಜ್ಞಾನಿಯನ್ನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸ್ಕೊಂಡಾಗ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಡಂತ ದಿಕ್ಕಲ್ಲಿ ನಾವು ತೀರ್ಮಾನ ತಗೋಬೇಕು. ಕನಕದಾಸರ ಪ್ರತಿಮೆ ಅಲ್ಲಿಟ್ಟು ಒಬ್ಬರೆಲ್ಲ ಒಂದಾಗ್ಬೇಕು ಅನ್ನೋದು ಕನಕದಾಸರ ಅಂತ ಹೇಳಿಲ್ಲ. ಕನಕದಾಸರ ಪ್ರತಿಮೆ ಇಟ್ಟಾಗ ನಾವು ಇವತ್ತು ಕನಕದಾಸರ ಪಾದವನ್ನು ಮುಟ್ಟಿ ಪ್ರತಿಜ್ಞೆ ಮಾಡಬೇಕು, ಜ್ಞಾನವನ್ನು ಕೊಡೋದಕ್ಕೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನಾವು ಮಾಡೇ ಮಾಡ್ತೇವೆ, ಈ ಪ್ರತಿಜ್ಞೆ ಮಾಡಬೇಕು. ನಾನೇನು ನಿಮ್ಮ ಬದ್ದೆ ಬಂದು ನಿಂತಿದ್ದೆ, ನಮ್ಮ ತಾಯಿನೂ ಕೂಡ ಒಂದು ಕೂಲಿ ಕೆಲಸ ಮಾಡ್ತಿದ್ರು, ಅಡಿಕೆ ಮಂಡಿಯಲ್ಲಿ ಕೂಲಿ ಅಡಿಕೆ ಹರಿಸ್ತಾ ಇದ್ದೆ. ಆದ್ರೆ ಅವ್ರು ತೀರ್ಮಾನ ಮಾಡಿದ್ರು, ನಾನು ಕೂಲಿ ಕೆಲಸ ಮಾಡ್ತಿದ್ದೀನಿ, ನನ್ನ ಮಗ ಓದಬೇಕು. ಇವತ್ತು ನಿಮ್ಮ ಮುಂದೆ ಬಂದು ವಿರೋಧ ಪಕ್ಷ ನಾಯಕನಾಗಿ ಉಪಮುಖ್ಯಮಂತ್ರಿ ಆಗಿದ್ದೆ, ಅನೇಕ ಮಂತ್ರಿಗಳಾಗಿದ್ದೆ, ಇವತ್ತು ನಿಮ್ಮ ಮುಂದೆ ದೊಡ್ಡ ಒಬ್ಬ ನಾಯಕನಾಗಿ ಬಂದು ನಿಲ್ಲೋದಕ್ಕೆ ಕಾರಣ ನನಗೆ ಓದನ್ನ ಕೊಟ್ಟಂತ ಬಡ ಹೆಣ್ಮಗಳು ನಮ್ಮ ತಾಯಿ ಅನ್ನೋದನ್ನ ನನ್ನ ಜೀವನ ಮಗನ ತಾಯಿ ಅಂದ್ರೆ ಕನಕದಾಸರ ವಿಗ್ರಹ ನಿಲ್ಲಿಸಿ ಭಾಷಣಗಳು ಕೇಳಿ ಮನೆಗೆ ಹೋಗ ಅಷ್ಟೇ ಅಲ್ಲ, ಎಷ್ಟು ಕಷ್ಟಪಟ್ಟರು ಚಿಂತೆ ಇರಲಿಲ್ಲ ನಮ್ಮ ಮಕ್ಕಳನ್ನು ಓದಿಸ್ಬೇಕು. ಹಳ್ಳಿಯಲ್ಲಿ ಹೇಳ್ತೀನಿ.